इन ಒಕ್ಕಲಿಗರ ನಾಯಕತ್ವದ ವಿಚಾರಕ್ಕೆ ಸಂಬಂಧಿಸಿದಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಇವರಿಬ್ಬರ ಮಧ್ಯೆ ಬಹಳ ಹಿಂದಿನಿಂದಲೂ ಕೂಡ ಜಟಾಪಟಿ ನಡೆಯತಾರೆ ಈಗ ಅದಕ್ಕೆ ಸಂಬಂಧಿಸಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ ನಾನು ಒಕ್ಕಲಿಗರಿಗೆ ಮಾತ್ರ ನಾಯಕ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ವ್ಯಂಗ್ಯವಾಗಿ ಕಾರಣ ನಾನು ಎಲ್ಲಾ ವರ್ಗದ ನಾಯಕ ಅಂತ ಶಿವಕುಮಾರ್ ಅವರು ಹೇಳಿಕೊಂಡಿದ್ರು ಅದಕ್ಕೆ ತಿರುಗೇಟು ಕೊಡೋ ಸಂದರ್ಭದಲ್ಲಿ ಅವರು ದೊಡ್ಡವರು ನಾನು ಆ ರೀತಿ ಅಲ್ಲ ನಾನು ಒಕ್ಕಲಿಗ ಸಮುದಾಯಕ್ಕೆ ಮಾತ್ರ ನಾಯಕ ಅಂತ ಕುಮಾರಸ್ವಾಮಿ ನ್ಯೂಸ್ ಫಸ್ಟ್ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅಷ್ಟು ದೊಡ್ಡ ನಾಯಕ ನಾನಲ್ಲ ನಾನು ಒಕ್ಕಲಿಗರಿಗೆ ಮಾತ್ರ ನಾಯಕ ಅಂತ ವ್ಯಂಗ್ಯವಾಗಿ ಪ್ರತಿಕ್ರಿಯಿಸಿದ್ದಾರೆ ಕೆಲವರು ಬೇಕಾದಷ್ಟು ಈಗ ಅಧಿಕಾರಕ್ಕೆ ಬಂದಾಗ ಎಲ್ಲ ರಿವರ್ಸ್ ಓಡ್ಕೊಂಡು ಎಲ್ಲ ಪಾರ್ಟಿ ಅವರು ಎಲ್ಲ ಅವರ ಐಡೆಂಟಿಫೈ ಮಾಡ್ಕೊಳ್ಳದವದು ಕೂಡ ಆಫೀಸರ್ಸ್ ಅವರದೇ ಅಂತ ಒಂದು ಐಡೆಂಟಿಫಿಕೇಶನ್ ಕೆಲವರೆಲ್ಲ ಮಾಡ್ಕೊಂಡಿರ್ತಾರೆ ಸಾಮಾಜಿಕವಾಗಿ ನಾವು ಎಲ್ಲರನ್ನೂ ಗಮನಿಸಬೇಕು ಜಾತಿ ಮೇಲೆ ನಾವು ಆಫೀಸರ್ಸ್ ನ ಪೋಸ್ಟಿಂಗ್ಸ್ ಕೊಡಕ್ಕೆ ಕಷ್ಟ ಆಗ್ತಿದೆ ಬಟ್ ಮುಖ್ಯಮಂತ್ರಿಗಳು ಬ್ಯಾಲೆನ್ಸ್ ಆಗಿ ಕೂಡ ಕೆಲವರಿಗೆಲ್ಲ ಮಾಡ್ತಾ ಇದ್ದಾರೆ ಚೀಫ್ ಮಿನಿಸ್ಟರ್ ಗೆ ತಂದೆ ಆದಂತ ಎಲ್ಲರನ್ನೂ ಒಟ್ಟು ತೆಗೆದುಕೊಂಡು ಹೋಗಬೇಕು ಅನ್ನೋದು ಒಂದು ಜವಾಬ್ದಾರಿ ಮಂತ್ರಿಗಳಿದಾರಲ್ಲ ನಾವು ನಮ್ಮಲ್ಲೂ ಸ್ವಲ್ಪ ಸಮಯ ಪ್ರಜ್ಞೆ ನಮ್ಮ ಹತ್ರ ಇರಬೇಕು ನಾವು ಪೋಸ್ಟಿಂಗ್ ಕೊಡಬೇಕಾದ್ರೆ ನಾನೊಬ್ಬರಿಗೆ ಒಪ್ಪಲಿಲ್ಲೇ ಕೊಡಕ್ಕಾಗಲ್ಲ ನಾನು ಒಪ್ಪಲಿಲ್ಲ ಅಂದ ತಕ್ಷಣ ಒಪ್ಪಲಿಲ್ಲ ಕೊಡಕ್ಕೆ ನಾನು ಸೋಷಿಯಲ್ ಜಸ್ಟಿಸ್ ನ ಗಮನಿಸಬೇಕು ಬೇರೆ ಬೇರೆ ಜಾತಿಗಳನ್ನೆಲ್ಲ ತಗೋಬೇಕು ಒಕ್ಕಲಿಗರಿಗೆ ಸಹ ಮತ ಡಿವಿಷನ್ ಆಗೋಗಿದೆ ಅಂತಕಂತದ್ದು ಏನಿದೆ ಇವತ್ತು ಈ ಪಕ್ಷದ ಶಕ್ತಿ ಒಕ್ಕಲಿಗ ಸಮಾಜ ಅಂತಕಂತದ್ದು ಇವರು ಯಾರೇ ಅಪಪ್ರಚಾರ ಮಾಡಿದ್ರು ಅದನ್ನ ನಾನು ಅಲ್ಲಗಳಿಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಸಹ ಈ ಸಮಾಜ ಈ ಪಕ್ಷವನ್ನ ಬೆಂಬಲಿಸಿಕೊಂಡೆ ಬಂದಿದೆ ಮುಂದಕ್ಕೂ ಬರುತ್ತೆ ಅವೆಲ್ಲ ಕೃತಕದು ಅವರು ಏನು ಹೇಳಿದ್ದಾರೆ ಮನೆ ಶಿವಶಂಕರಪ್ಪನವರ ಹೇಳಿಕೆಗೆ ಏನು ಹೇಳಿದ್ದಾರೆ ಅವರು ನಾನು ಒಂದು ಸಮಾಜ ಪ್ರತಿನಿಧಿಸತಕ್ಕಂತವನಲ್ಲ ಅವರು ಹೇಳಿರತಕ್ಕಂತದ್ದು ಶಿವಶಂಕರಪ್ಪನವರ ಹೇಳಿಕೆಗೆ ಅವರು ಒಕ್ಕಲಿಗರ ಸಮಾಜ ಪ್ರತಿ ಬೆಂಬ ಇದು ಮಾಡ್ತಿಲ್ಲ ಅವರು ರೆಪ್ರೆಸೆಂಟೇಟಿವ್ ಅಲ್ಲ ಪಾಪ ರಾಜ್ಯದ ರಾಷ್ಟ್ರದ ರೆಪ್ರೆಸೆಂಟ್ ಮಾಡ್ತಿರತಕ್ಕಂತವರು ಅವರು ಸಮಾಜ ನೋಡೋದಕ್ಕೆ ನಮ್ಮಂತರ ಇದು ಸ್ವಲ್ಪ ಅಷ್ಟೇ ಅವರು ಎದರಲ್ಲ ಗೊತ್ತಿದೆ ನನಗೆ ಅವರು ಎದರ ಮಗ ಅವ್ರ ಮಗ ಅವ್ರು ಎದರಲ್ಲ ಅನ್ನೋದು ಗೊತ್ತು ಮತ್ತು ನೀವು ಯಾತಕ್ಕೆ ಅವ್ರನ್ನ ಬಾಂತಿಮಗಳಲ್ಲಿ ಬಂಡೆ ಬಂಡೆ ಅಂತೀರಿ ಅದಕ್ಕೋಸ್ಕರ ಎದರಲ್ಲ ಪಾಪ ಬಂಡೆಗಳು ಯಾವುದಕ್ಕೂ ಎದರಲ್ಲ ಅದರಿಂದ ಇದು ಅದೇ ರೀತಿಯಲ್ಲಿ ಇರತಕ್ಕಂಥದ್ದು ಅಂತ ಪಾಪ ಎದರಲ್ಲ ಅವರು ಅವ್ರಿಗೆ ಗೊತ್ತಿ ಅವ್ರಿಗೇನು ಪಾಪ ಬೆಳೆದು ಬಿಟ್ಟಿದ್ದಾರೆ ಆರ್ಥಿಕವಾಗಿ ಸದೃಢವಾಗಿದ್ದಾರೆ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಾರೆ ಭಾಳ ಪ್ರಾಮಾಣಿಕವಾಗಿ ದುಡಿಮೆ ಮಾಡಿ ಬಂದಿದ್ದಾರೆ ಅದರಿಂದ ಅವ್ರು ಯಾರಿಗೂ ಎದರಲ್ಲ ಅವರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ